ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಪಟ್ಟಣದ ರೈಲು ನಿಲ್ದಾಣಕ್ಕೆ ಕೇಂದ್ರ ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಪರಿಶೀಲಿಸಿದರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಕೇಂದ್ರ ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಈಗಾಗಲೇ ತಾವೆಲ್ಲರೂ ಇಲ್ಲಿ ಎಲ್ಲಾ ರೈಲುಗಳು ನಿಲುಗಡೆ ಆಗುವಂತೆ ಬೇಡಿಕೆ ನೀಡಿದ್ದು ಈಗಾಗಲೇ ಕೇಂದ್ರದಲ್ಲಿ ಇದರ ಬಗ್ಗೆ ಚರ್ಚೆ ನಡೆಯುತ್ತಿದ್ದು ಆದಷ್ಟು ಬೇಗನೆ ತಾಲೂಕು ಕೇಂದ್ರ ಅಣ್ಣಿಗೇರಿಗೆ ಎಲ್ಲಾ ರೈಲು ನಿಲುಗಡೆ ಮಾಡುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿವೆ ಮತ್ತು ಜೊತೆಗೆ ಹಳ್ಳಿಕೇರಿ ರಸ್ತೆಯಲ್ಲಿರುವ ವಾಟರ್ ವೇ ಬ್ರಿಡ್ಜ್ ಮತ್ತು ನವಲಗುಂದ ಅಣ್ಣಿಗೇರಿ ರಸ್ತೆಯ ಫ್ಲೈಓವರ್ ಕೂಡ ಈಗಾಗಲೇ 6 ಕೋಟಿ ಅಂದಾಜಿಸಲಾಗಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅನುದಾನದಲ್ಲಿ ಆದಷ್ಟು ಶೀಘ್ರ ನಿರ್ಮಾಣ ಮಾಡಿಕೊಡಲಾಗುವುದು ಎಂದು ಮಾಧ್ಯಮಕ್ಕೆ ತಿಳಿಸಿದರು ಇನ್ನು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಈಗಾಗಲೇ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ರಾಜ್ಯದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಿದ್ದು 2023 ರವರೆಗೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಎಂದರು ಮುಂದದ ಮೇಂಟೆನೆನ್ಸ್ ಕೂ ನಾವು ತಿಳಿಸಿದ್ದೇವೆ ಅದೇ ರೀತಿ ಇಲ್ಲಿ ನಮ್ಮ ಈಗ ರೈಲ್ವೆ ಸ್ಟೇಷನ್ ಕೂಡ ಅಭಿವೃದ್ಧಿ ಮಾಡಿದೀವಿ ಅದನ್ನು ವಿಜಿಟ್ ಮಾಡಿ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಬಗ್ಗೆ ಹಿಂದ ಅನೇಕ ಪ್ರಮುಖರು ನಮ್ಮ ಮಂತ್ರಿಗಳು अनेक मन अदर सुंदर के उद्ते बेचस इत्यादि अद्वे सरीको केस हरिप्रिया नमेंगे आवश्यक वन मिनट या सर अल्लस बंदी गंटे टाइम बंद अद्क भाला जन कारण आल इंडिया पॉलिसी मार्केट नड़दे या टिकेट इडी जगत एक्सप्रेस ट्रेन नम देश एक्सप्रेस ट्रेन अच्छे समय तक प्रयाणद अवधि अद कारण अंदर टापेज जास्ती अरे ना तालूका प्लेस अंत स्पेशल कन्सिडरेशन तालूका हेडक्वार्टर ಈ ಸಂದರ್ಭದಲ್ಲಿ ಸಕ್ಕರೆ ಮತ್ತು ಕೈಮಗ್ಗ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಷಣ್ಮುಖಪ್ಪ ಗುರಿಕಾರ ನಗರದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಸರಾಜ್ ಕುಂದಗೋಳಮಠ ತಾಲೂಕು ಅಧ್ಯಕ್ಷ ಎಸಿಬಿ ಎಸ್ಬಿ ದಾನಪ್ಪ ಗೌಡ್ರ ನಗರ ಬಿಜೆಪಿ ಸುನಗರ ರೈಲ್ವೆ ನಿಲ್ದಾಣದ ಅಧಿಕಾರಿ ಚಂದ್ರಶೇಖರ್ ಯಳವತ್ತಿ ಶಿವಯೋಗಿ ಸುರ್ಕೋಡ ಪುರಸಭೆ ಸದಸ್ಯರಾದ ಎಪಿ ಗುರಿಕಾರ ಸಿಜಿ ನಾವಳ್ಳಿ ಶೋಭಾ ಗೊಲ್ಲರ ನಾಮನಿರ್ದೇಶಿತ ಸದಸ್ಯ ರಾಘವೇಂದ್ರ ರಾಮಗಿರಿ ಇನ್ನಿತರರು ಉಪಸ್ಥಿತರಿದ್ದರು ಈರಪ್ಪ ಗುರಿಕಾರ ಎಸ್9 ಟಿವಿ ಅಣ್ಣಿಗೇರಿ